नमस्कार केनरा प्लस न्यूज के स्वागत नानु कीर्ति मोदलिगे नोडोण हेडलाइंस सिकंधूरु चौड़ेश्वरी देवस्थान विचार सरकार हस्तक्षेप खंडी प्रतिभटने कुमटा तहशीलदार मूलक राज्यपाल मनवी सल्लिसिद भक्तरु देवस्थान विचार सरकार हस्तक्षेप मुंदुवरिद्रे पादयात्रे नडेसुव एच्चरिके मणिपाल जी शंकर फैमिली ट्रस्ट निंद आरोग्य सुरक्षा कार्ड जारी सुद्दिगोष्ठी मूलक तिळिसिदरु उडुपी मोगवीर युवा संघटनिया जिलाध्यक्ष शिवराम के एम बड़ कुटुंबगळु ई कार्ड न उपयोग पड़ेयुवंते करे गोकल्लतन तड़ेयलु होद ग्रामस्थन मेले हल्ले कट्टिगेयिंद हल्ले नडेसिद गोकल्लरु हल्लेगोळगादवरिंद होन्नावर पोलीस ठाणेयल्ली प्रकरण दाखलु इदीग वार्तेगळ विवर श्री क्षेत्र सिगंदूर चौड़ेश्वरी देवस्थान विचार सरकार अनगत्य मध्यप्रवेश खंडी नोंद भक्त कुमटा पट्टण प्रतिभटना मेरवण नएसी तहशीलदार मूलक राज्यपाल मनवियन सल्लिसिदरु कुमटा होन्नावर तालूकिन विविध पक्षगळ मुखंडरु मत्तु संघटनेगळ प्रमुखरु पट्टणद गिब सर्कल्निंद प्रतिभटना मेरवणिगे आरंभिसि तहशीलदार कचेरिगे तेरळिदरु श्री क्षेत्र सिगंदूर चौड़ेश्वरी देवस्थान विचार सरकार अनगत्य मध्यप्रवेश सरकार विरुद्ध घोषणे कूगि प्रतिभटिसिदरु सागर तालूकिन श्री क्षेत्र सिगंदूर चौड़ेश्वरी देवियु हलवु वर्षगळिंद शोषित वर्गगळ हिंदुळिद वर्गगळ आराध्य दैववागि पूजिसल्पडुत्तिद्दाळे राज्य राष्ट्राद्यंत ई देवीय असंख्यात भक्तरिरुवुदरिंद विविधेडेगळिंद लक्षांतर भक्तरु देवस्थानक्के आगमिसि देविगे विविध सेवे सल्लिसुत्तारे देवस्थानद एल्ला निर्वहणेयन्न ईगिन धर्मदर्शि रामप्प नायक मत्तु अवर कुटुंबस्थरु ट्रस्ट अन्न स्थापिसि यावुदे गोंदलगळिगे आस्पद नीडदे अच्चुकट्टागि आडळित नडेसिकोंडु बरुत्तिद्दारे देवस्थानद ख्यातियन्न सहिसलागद केलवु स्वार्थ साधकरु स्वहितासक्तियिंद सरकारक्के इल्लसल्लद दूरुगळन्न देवस्थानद आडळित समितिय विरुद्ध नीडिद्दारे इदन्न परिगणिसिद जिल्लाडळित देवस्थानद संपूर्ण आडळितवन्न तन्न वशक्के पडेयुव निट्टिनल्लि आदेश होरडिसिद ಸರ್ಕಾರದ ಆದೇಶದಂತೆ ಜಿಲ್ಲಾಡಳಿತ ತಾತ್ಕಾಲಿಕ ಮೇಲ್ವಿಚಾರಣೆ ಮತ್ತು ಸಲಹಾ ಸಮಿತಿಯನ್ನ ರಚಿಸಿದ ಜಿಲ್ಲಾಡಳಿತದ ಈ ನಡೆಯನ್ನ ಭಕ್ತರಾದ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇವತ್ತು ಏನು ನಡೀತಾ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಧರ್ಮ ಧರ್ಮದಲ್ಲಿ ಗಲಾಟೆ ಇಷ್ಟು ದಿವಸ ನಡೀತು ಈಗ ಜಾತಿ ಜಾತಿಯಲ್ಲಿ ವಿಷ ವಿಷವನ್ನು ಹಚ್ಚುತ್ತಾ ಇದ್ದಾರೆ ಸಿಗಂದೂರು ದೇವಸ್ಥಾನ ಏನು ಸಂಪರ್ಕಿತ ತಗೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅದರ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಒಂದು ಮನೆ ದೇವರು ಅಲ್ಲಿ ಯಾವ ರೀತಿ ಯಾಕೆ ಈ ರೀತಿ ಮಾಡ್ತಾರೆ ಅಂತ ನಮಗೆ ಅರ್ಥ ಆಗ್ತಿಲ್ಲ ಹಾಗಾಗಿ ಕೂಡಲೇ ಇದನ್ನ ನಿಲ್ಲಬೇಕು ಹಿಂದೆ ಹೋದಲ್ಲಿ ಮುಂದಿನ ಹಂತದಲ್ಲಿ ರಸ್ತೆ ಹಿಡಿದು ಹೋರಾಟ ಮಾಡಬೇಕಂತ ಈ ಬಗ್ಗೆ ಈ ವಿಷಯದಲ್ಲಿ ನಾವು ಮಾತಾಡ್ತೇವೆ ಧರ್ಮದ ವಿಷಯದಲ್ಲಿ ಆಟ ಆಡ್ತಾ ಇದೆ ಸಿಗಂದೂರು ವಿಷಯದಲ್ಲಿ ನಾವು ಪ್ರಾಮಾಣಿಕವಾಗಿ ನೋಡ್ತಾ ಇದ್ದೇವೆ ಸರ್ಕಾರನೇ ನಿಂತು ಇವತ್ತು ವರ್ಗ ಸಂಘರ್ಷವನ್ನು ತರ್ತಾ ಇದೆ ಈ ವರ್ಗ ಸಂಘರ್ಷ ಆಗಬಾರದು ಅಲ್ಲಿ ಏನು ಆಡಳಿತ ವ್ಯವಸ್ಥೆ ಇದೆ ರಾಮಪ್ಪನವರ ನೇತೃತ್ವದ್ದು ಆಡಳಿತ ವ್ಯವಸ್ಥೆ ಮುಂದುವರಿಬೇಕು ಮತ್ತು ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿ ನಾನು ಈ ವೇಳೆಯಲ್ಲಿ ಹೇಳಿಕೊಳ್ಳಕ್ಕೆ ಬಯಸುತ್ತೇನೆ ಜಿಲ್ಲಾಡಳಿತ ಯಾರದು ಒತ್ತಡಕ್ಕೆ ಮಣಿದು ಆದೇಶ ಹೊರಡಿಸಿದಂತೆ ಭಾಸವಾಗುತ್ತದೆ ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಸರ್ವಸ್ವವನ್ನ ಮುಡಿಪಾಗಿಟ್ಟ ಧರ್ಮದರ್ಶಿ ರಾಮಪ್ಪ ಅವರನ್ನ ಶಾಶ್ವತವಾಗಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲು ನಡೆಸುತ್ತಿರುವ ಕುತಂತ್ರವನ್ನ ಭಕ್ತ ಸಮೂಹ ಖಂಡಿಸುತ್ತದೆ ಜಿಲ್ಲಾಧಿಕಾರಿ ಅವರು ಹೊರಡಿಸಿದ ಆದೇಶ ಪತ್ರವು ಧರ್ಮದರ್ಶಿಗಳ ಮೇಲಿನ ಆರೋಪ ಪಟ್ಟಿಯಂತಿದ್ದು ದುರುದ್ದೇಶಪೂರ್ವಕವಾಗಿದೆ ವಿರೋಧಿಗಳ ದೂರನ್ನೇ ಏಕಪಕ್ಷೀಯವಾಗಿ ಉಲ್ಲೇಖಿಸಲಾಗಿರುವುದು ಸರಿಯಲ್ಲ ಈ ಹಿಂದೆ ಅನೇಕ ದೇವಸ್ಥಾನಗಳಲ್ಲಿ ವಿವಾದ ಎದುರಾದಾಗ ಕೋರ್ಟ್ ಮೂಲಕ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಲಾಗಿದೆ ಆ ಎಲ್ಲ ದೇವಾಲಯಗಳಲ್ಲಿ ಜಾರಿಯಾಗದ ನಿಯಮವನ್ನ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದಲ್ಲಿ ಮಾತ್ರ ಜಿಲ್ಲಾಡಳಿತ ಹೇರುತ್ತಿರುವುದು ಈ ದೇವಸ್ಥಾನ ಶೋಷಿತ ಸಮುದಾಯಗಳ ಹಿಡಿತದಲ್ಲಿದೆ ಎಂಬುದೇ ಮುಖ್ಯ ಕಾರಣವಾಗಿದೆ ಇದಕ್ಕೆ ಸರ್ಕಾರದ ಆದೇಶ ಕೂಡ ಪೂರಕವಾಗಿದೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ತಾಯಿ ಚೌಡೇಶ್ವರಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾರೆ ಆ ದೇವಸ್ಥಾನದ ವಿರುದ್ಧ ಇವರು ಮಲ್ಲಯುದ್ಧ ಮಾಡ್ತಾರಲ್ಲ ಎಷ್ಟು ಸರಿ ಅಂತ ಸರ್ಕಾರ ಅದನ್ನು ಎಚ್ಚೆತ್ತುಕೊಳ್ಬೇಕಾಗಿತ್ತು ನೀವು ಮಾಡೋ ಸರಿಯಲ್ಲ ಹೇಳಿ ಅವರಿಗೆ ರಾಜಿ ಮುಖಾಂತರ ಬಗೆಹರಿಸಿಕೊಳ್ಬೇಕಾದ್ದು ಸರ್ಕಾರದ ಕರ್ತವ್ಯ ಇದು ಈಗ ಸರ್ಕಾರ ತನ್ನ ಆಡಳಿತ ಮಂಡಳಿಯನ್ನು ನೇಮಿಸ್ಕೊಂಡು ನಾಳೆ ಕಾಣದ ಕೈ ಹಿಂದೆ ಕೊಡುವಂತಹ ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ ಇದನ್ನು ಸರ್ಕಾರದ ವಿರುದ್ಧ ನಾವು ಕರ್ನಾಟಕದಾದ್ಯಂತ ಖಂಡಿಸ್ತೇವೆ ಇದು ಘೋರ ಅನ್ಯಾಯ
ರಾಮಪ್ಪನವರು ಇಟ್ಟ ದಿವಸ 1 ರೂಪಾಯಿ ಭಿಕ್ಷೆ ಎತ್ತಿ ದೇವರ ಪೂಜೆಯನ್ನು ಸಲ್ಲಿಸ್ಕೊಂಡು ನಡೆಸ್ಕೊಂಡು ಬಂತಾ ಇದ್ದರು ಮನಿ ದೇವರನ್ನ ಏಕಾಏಕಿ ಕಸಿದ್ರಲ್ಲ ಹಾಗೆ ಸರ್ಕಾರ ಜೀರ್ಣೋದ್ಧಾರ ಮಾಡ್ತಾರೆ ಅಂದ್ರೆ ಇಲ್ಲಿ ಹೊನ್ನಾವರದಿಂದ ಹೊನ್ನಾರ ತನಕ ತುಂಬಾ ದೇವಸ್ಥಾನ ಉಂಟು ಅದು ಸರ್ಕಾರ ಎತ್ತಿಕೊಳ್ಳಿ ಆ ದೇವಸ್ಥಾನವನ್ನ ಅವರು ಸುಪರ್ದಿಗೆ ಎಳ್ಕೊಂಡು ಅದನ್ನ ಜೀರ್ಣೋದ್ಧಾರ ಮಾಡ್ಲಿ ಇದಕ್ಕೆ ಜೀರ್ಣೋದ್ಧಾರ ಇನ್ಕಮ್ ಉಂಟಾಳ ಕೈ ಹಾಕ್ತಾ ಇದ್ದಾರೆ ಸಿಗುಂದೇಶ್ವರಿ ದೇವಿಯ ಇನ್ಕಮ್ ಉಂಟು ಆ ಇನ್ಕಮ್ ಮೇಲೆ ಕಣ್ಣಿಟ್ಟು ಇದಕ್ಕೆ ಕೈ ಹಾಕ್ತಿದ್ದ ಹೊರತಾಗಿ ಮತ್ತೆ ಯಾವ ಕಾರಣಕ್ಕಲ್ಲ ಇದು ಸರ್ಕಾರವನ್ನ ನಾವು ಧಿಕ್ಕರಿಸುತ್ತೇವೆ ಸರ್ಕಾರ ಚೀಮಾರಿ ಹಾಕ್ತಿದೆ ಸರ್ಕಾರಕ್ಕೆ ಜಿಲ್ಲಾಡಳಿತ ಈ ದೇವಸ್ಥಾನದ ಆಡಳಿತವನ್ನ ವಶಕ್ಕೆ ಪಡೆಯುವ ಮೂಲಕ ಶೋಷಿತ ವರ್ಗಗಳಿಗೆ ಮಾಡಿದ ಅನ್ಯಾಯವಾಗಿದೆ ಇದನ್ನ ನಾವೆಲ್ಲ ಖಂಡಿಸುತ್ತೇವೆ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟುಮಾಡುವ ಕಾರ್ಯ ಸರ್ಕಾರದಿಂದಾಗಲಿ ಅಥವಾ ಸ್ವಾರ್ಥ ಸಾಧಕರಿಂದಾಗಲಿ ನಾವು ಸಹಿಸುವುದಿಲ್ಲ ಹಾಗಾಗಿ ಸರ್ಕಾರ ಅಥವಾ ಜಿಲ್ಲಾಡಳಿತ ದೇವಸ್ಥಾನದ ವಿಷಯದಲ್ಲಿ ಮಧ್ಯಪ್ರವೇಶಿಸಬಾರದು ಈಗಾಗಲೇ ಕೈಗೊಂಡ ಕ್ರಮವನ್ನ ಹಿಂಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಭಕ್ತರೆಲ್ಲ ಸೇರಿ ಸರ್ಕಾರದ ವಿರುದ್ಧ ಬೃಹತ್ ಜನಾಂದೋಲನ ರೂಪಿಸಬೇಕಾಗುತ್ತದೆ ಅಲ್ಲದೆ ಕುಮಟಾದಿಂದ ಸಿಗಂದೂರು ದೇವಾಲಯದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ ಮನವಿಯನ್ನ ತಹಶೀಲ್ದಾರ್ ಕಚೇರಿಯ ಉಪತಹಶೀಲ್ದಾರ್ ವಸಂತ ಸಾವಂತ್ ಅವರ ಮೂಲಕ ರಾಜ್ಯಪಾಲರಿಗೆ ಸಲ್ಲಿಸಲಾಯಿತು ಈ ಸರ್ಕಾರ ಗಣ ಸರ್ಕಾರ ಇವತ್ತೇನು ಹಿಂದೂಗಳ ರಕ್ಷಣೆ ಮಾಡುತ್ತೆ ಅಂತ ಹೇಳಿದ ಸರ್ಕಾರ ಇವತ್ತು ಸರ್ಕಾರಕ್ಕೆ ತಕಣಕ್ಕೆ ಏನು ಸಿಗಂದೂರು ಚೌಡೇಶ್ವರಿಗಳು ದೇವಸ್ಥಾನಕ್ಕೆ ಅವರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಧಿಕ್ಕರಿಸ್ತೀವಿ ಇದು ಆಗಬಾರ್ದು ಇದು ಆದರೆ ಯಾಕೆಂದರೆ ಇವತ್ತು ಇಂಥ ಒಂದು ಸಮಸ್ಯೆ ಎಲ್ಲ ದೇವಸ್ಥಾನದಲ್ಲಿದೆ ಅದರಲ್ಲೂ ವಿಶೇಷವಾಗಿ ರಾಮಪ್ಪನವರು ಯಾವುದೋ ಒಂದು ಸಮಾಜಕ್ಕೆ ಸೇರಿದವರಾದರೂ ಅವರು ಹಿಂದುಳಿದವರು ಹಿಂದುಳಿದವರು ನಡೆಸುವಂಥ ದೇವಸ್ಥಾನ ಈ ರಾಜ್ಯದಲ್ಲೇ ಭಾಳ ಕಡಿಮೆ ಇದೆ ಅಂಥ ಹಿಂದುಳಿದ ವರ್ಗದ ದೇವಸ್ಥಾನವನ್ನು ಇವರು ಸರ್ಕಾರಕ್ಕೆ ತಗೊಂಡು ಹೋಗುವಂಥದ್ದು ಖಂಡನೀಯ ಇದು ನಾವು ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಸರ್ಕಾರ ಈ ರೀತಿ ಮಾಡೋದಕ್ಕೆ ಹೋದರೆ ನಾವು ಇಲ್ಲಿಂದ ಸಿಗಂದೂರವರೆಗೂ ಪಾದಯಾತ್ರೆ ಮೂಲಕ ನಾವು ಆ ಆಕ್ರೋಶವನ್ನು ತೋರಿಸ್ಕೊಡ್ತೀವಿ ಯಾವ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ನಾಯ್ಕ್ ಪ್ರದೀಪ್ ನಾಯಕ್ ಹೊನ್ನಾವರ ತಾಲೂಕು ಪಂಚಾಯತ್ ಸದಸ್ಯ ತುಕಾರಾಮ್ ನಾಯ್ಕ್ ಜೆಡಿಎಸ್ ಮುಖಂಡರಾದ ಸೂರಜ್ ನಾಯ್ಕ್ ಸೋನಿ ವೀಣಾ ಸೂರಜ್ ನಾಯ್ಕ್ ಭಾಸ್ಕರ್ ಪಟಗಾರ್ ವಕೀಲ ಆರ್ಜ್ ನಾಯ್ಕ್ ನಾಮಧಾರಿ ಸಂಘದ ಅಧ್ಯಕ್ಷ ಸುಬ್ರಾಯ್ ನಾಯ್ಕ್ ಪ್ರಮುಖರಾದ ಹೊನ್ನಪ್ಪ ನಾಯಕ್ ಹರೀಶ್ ಶೇಟ್ ತಾರಾಗೌಡ ನಾಗೇಶ್ ನಾಯ್ಕ್ ಕಲಬಾಗ ಶ್ರೀಧರ್ ನಾಯ್ಕ್ ಗಜು ನಾಯ್ಕ್ ಸಂಪತ್ ಕುಮಾರ್ ಅಣ್ಣಪ್ಪ ನಾಯ್ಕ್ ಶಿವರಾಮ್ ಮಡಿವಾಳ್ ಹರೀಶ್ ನಾಯ್ಕ್ ಶಫಿ ಸಾಬ್ ಇತರರು ಇದ್ದರು ಉಡುಪಿ ಅಂಬಲಪಾಡಿಯ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಮಣಿಪಾಲ್ ಸಿಗ್ಮಾ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಸಹಯೋಗದಲ್ಲಿ ಹೊಸದಾಗಿ ಜಿ ಶಂಕರ್ ಆರೋಗ್ಯ ಸುರಕ್ಷಾ ಕಾರ್ಡ್ ಯೋಜನೆಯನ್ನ ಆರಂಭಿಸಿದ್ದು ಜಾತಿ ಮತ ಭೇದವಿಲ್ಲದೆ ಬಡಜನರ ಸ್ವಾಸ್ಥ್ಯಕ್ಕಾಗಿ ಮಣಿಪಾಲ್ ಸಮೂಹ ಆಸ್ಪತ್ರೆಗಳಿಗೆ ಮಾತ್ರ ಸೀಮಿತಗೊಳಿಸಿ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಉಡುಪಿ ಮೊಗವೀರ ಯುವ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವರಾಮ್ ಕೆಎಂ ತಿಳಿಸಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಡಿಮೆ ವರಮಾನವಿರುವ ಕುಟುಂಬಗಳಿಗೆ ಈ ಯೋಜನೆ ವರದಾನವಾಗಲಿದ್ದು ಮಣಿಪಾಲ ಕೆಎಂಸಿ ಆಸ್ಪತ್ರೆಯ ಹೊರರೋಗಿ ವಿಭಾಗದ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಶೇಕಡ 70 ಉಡುಪಿ ಟಿಎಂಎಫ್ಐ ಆಸ್ಪತ್ರೆ ಹೊರರೋಗಿ ವಿಭಾಗದ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಶೇಕಡ 60 ಮಂಗಳೂರು ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಹೊರರೋಗಿ ವಿಭಾಗದ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಶೇಕಡ 100ರಷ್ಟು ರಿಯಾಯಿತಿ ಇರಲಿದೆ ಎಂದು ಅವರು ತಿಳಿಸಿದರು ಈ ಹಿಂದಿನ ಆರೋಗ್ಯ ಸುರಕ್ಷಾ ಯೋಜನೆಯಲ್ಲಿ ಹಿಸ್ಟರೆಕ್ಟೋಮಿ ಅಪೆಂಡೆಕ್ಟೋಮಿ ನಾರ್ಮಲ್ ಡೆಲಿವರಿ ಡೆಲಿವರಿ ಸಿ ಸೆಕ್ಷನ್ ಮೊದಲಾದ ಶಸ್ತ್ರಚಿಕಿತ್ಸೆಗಳಿಗೆ 25,000 ರೂಪಾಯಿ ಮಾತ್ರ ವಿಮೆ ಕ್ಲೇಮ್ ಪಡೆಯುವ ಮಿತಿ ಇತ್ತು ಆದರೆ ಈ ಹೊಸ ಯೋಜನೆಯಲ್ಲಿ ಯಾವುದೇ ಚಿಕಿತ್ಸೆಗೆ ಪ್ರತ್ಯೇಕ ಮಿತಿ ಇಲ್ಲದೆ ಶೇಕಡ 10 ಕೋಪೆಯೊಂದಿಗೆ 50,000 ರೂಪಾಯಿ ಕ್ಲೇಮು ಪಡೆಯಬಹುದಾಗಿದೆ ವಿಮಾ ಕುಟುಂಬದ ಸದಸ್ಯ ಯಾವುದೇ ರೋಗದ ಚಿಕಿತ್ಸೆಗೆ ಒಳರೋಗಿಯಾಗಿ ದಾಖಲಾದಲ್ಲಿ ನಗದುರಹಿತವಾಗಿ ಚಿಕಿತ್ಸೆ ಪಡೆಯುವ ಈ ಸೌಲಭ್ಯ ಈ ಕಾರ್ಡಿನಲ್ಲಿದೆ ಎಂದು ತಿಳಿಸಿದರು ವಿಮಾ ಅವಧಿಯಲ್ಲಿ ವಿಮೆ ಮಾಡಿದ ಕುಟುಂಬದ ಸದಸ್ಯ ಅಪಘಾತದಲ್ಲಿ ಮೃತಪಟ್ಟಲ್ಲಿ 50,000 ರೂಪಾಯಿ ಪರಿಹಾರ ಪಡೆಯಬಹುದು ನವಜಾತ ಶಿಶುವಿನ ಚಿಕಿತ್ಸೆ ಹಾಗೂ ಆರೈಕೆಗೂ ಕೂಡ ಈ ಯೋಜನೆ ಅನ್ವಯವಾಗಲಿದ್ದು ನಾಳೆಯ ಆರೋಗ್ಯ ರಕ್ಷಣೆಗೆ ಇಂದಿನ ಬುನಾದಿಯಾಗಿದೆ ಯಾವುದೇ ಷರತ್ತುಗಳಿಲ್ಲದೆ ಎಲ್ಲರಿಗೂ ಹೊಸದಾಗಿ ಕಾರ್ಡ್ ಪಡೆಯಲು ಈ ಯೋಜನೆಯಡಿ ಅವಕಾಶವಿದೆ ಈ ಹಿಂದೆ ಮಣಿಪಾಲ್ ಆರೋಗ್ಯ ಸುರಕ್ಷಾ ಕಾರ್ಡ್ ಹೊಂದಿದ್ದವರು ಯಾವುದೇ ಕ್ಲಸ್ಟರ್ ಸದಸ್ಯರು ಈ ನೂತನ ಜಿ ಶಂಕರ್ ಆರೋಗ್ಯ ಸುರಕ್ಷಾ ಕಾರ್ಡ್ ಪಡೆಯಬಹುದಾಗಿದೆ ಎಂದು ತಿಳಿಸಿದರು ಈ ಹಿಂದೆ ಮಣಿಪಾಲ ಆರೋಗ್ಯ ಸುರಕ್ಷಾ ಕಾರ್ಡ್ ಹೊಂದಿದ್ರೆ ಹಳೆಯ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಕುಟುಂಬದ ರೇಷನ್ ಕಾರ್ಡ್ ಪ್ರತಿಯನ್ನ ನವೆಂಬರ್ 30ರ ಒಳಗೆ ಬೈತ್ಕೂಲ್ನ ಕಾರ್ವಾರ್ ಪರ್ಸಿನ್ ಬೋಟ್ ಯೂನಿಯನ್ನ ಕಚೇರಿಗೆ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬಹುದು ಎಂದು ತಿಳಿಸಿದರು ಈ ವೇಳೆ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಸೇರಿದಂತೆ ಇನ್ನಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ
ಕುಮಟಾ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ 90 ಲಕ್ಷ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಒದಗಿಸುವ ಮೂಲಕ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಯೋಜನೆ ರೂಪಿಸಿದ್ದೇವೆ ಎಂದು ರೋಟರಿ ಜಿಲ್ಲೆ 3170 ಯ ರೋಟರಿ ಗವರ್ನರ್ ರೋಟರಿ ಸಂಗ್ರಾಮ್ ಪಾಟೀಲ್ ಹೇಳಿದರು. ಕುಮಟಾ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರೋಟರಿ ಜಿಲ್ಲೆ 3170 ನ ರೋಟರಿ ಗವರ್ನರ್ ರೋಟರಿ ಸಂಗ್ರಾಮ್ ಪಾಟೀಲ್ ಅವರು ರೋಟರಿಯ ಸಾಮಾಜಿಕ ಕಾರ್ಯಗಳ ಬಗ್ಗೆ ಮಾಹಿತಿ ನೀಡಿದರು. ಶಶಿಕಾಂತ್ ಕೋಲೇಕರ್ ಅವರು ಕುಮಟಾ ರೋಟರಿಯ ಅಧ್ಯಕ್ಷರಾದ ಮೇಲೆ ಇದೇ ಮೊದಲ ಬಾರಿಗೆ ಕುಮಟಾಕ್ಕೆ ದೊಡ್ಡ ಮೊತ್ತದ ಹಣ ಸಾಮಾಜಿಕ ಕಾರ್ಯಕ್ಕೆ ಬರುತ್ತಿದೆ. ಕುಮಟಾ ಆಸ್ಪತ್ರೆಯನ್ನ ಅಭಿವೃದ್ಧಿಪಡಿಸಲು ಮತ್ತು ಅಗತ್ಯ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನ ಒದಗಿಸಲು ರೋಟರಿ 90 ಲಕ್ಷ ರೂಪಾಯಿ ಯೋಜನೆ ರೂಪಿಸಿದೆ. ಅದರಲ್ಲಿ 32 ಲಕ್ಷ ರೂಪಾಯಿಯನ್ನ ಮೂಲತಃ ಕುಮಟಾದವರಾದ ಸದ್ಯ ಹುಬ್ಬಳ್ಳಿಯಲ್ಲಿ ಉದ್ಯಮ ಹೊಂದಿರುವ ದಾನಿ ಪಿಆರ್ ನಾಯಕ್ ಅವರು ನೀಡಲಿದ್ದಾರೆ. ಇನ್ನು 30 ಲಕ್ಷ ರೂಪಾಯಿ ರೋಟರಿ ಫೌಂಡೇಶನ್ ನೀಡಲಿದೆ. ಇನ್ನುಳಿದ 30 ಲಕ್ಷ ರೂಪಾಯಿಯನ್ನ ಕುಮಟಾ ರೋಟರಿ ಕ್ಲಬ್ ದಾನಿಗಳಿಂದ ಸಂಗ್ರಹಿಸುವ ಕಾರ್ಯ ಮಾಡಬೇಕಾಗಿದೆ. ಆಸ್ಪತ್ರೆಯ ಐಸಿಯುಗೆ ಅಗತ್ಯವಾದ ಉಪಕರಣ ಸೇರಿದಂತೆ ಹೆಚ್ಚಿನ ಚಿಕಿತ್ಸೆಗಾಗಿ ರೋಗಿಗಳನ್ನು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಸಾಗಿಸಲು ಅಗತ್ಯವಾದ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳಿರುವ ಆಂಬ್ಯುಲೆನ್ಸ್ ಕೂಡ ಈ ಯೋಜನೆಯಲ್ಲಿದೆ. ಅಲ್ಲದೆ ಕುಮಟಾದ ಬ್ಲಡ್ ಬ್ಯಾಂಕ್ ಕೂಡ ರೋಟರಿ ಕ್ಲಬ್ನಿಂದಲೇ ನಡೆಯುತ್ತಿದೆ ಎಂದರು. They have come up with a very good project wherein they are going to support the government hospital of Kumta with a lot of medical equipments, and these equipments will be worth around 90 lakhs. So such a big project they are undertaking, and Rotary Foundation, and not to forget to mention the name of Mr. Nayak he is basically a native from Kumta but now settled in Hubli, who is also making a major contribution of around 32 lakhs for this project, and the Rotary Foundation will be contributing around 30 lakhs, and the balance 20 to 30 lakhs of rupees will be raised by Rotary Club of Kumta along with the citizens of Kumta. But I will tell you, this will be a milestone project in the history of Rotary Club of Kumta. They are providing these medical equipments to ensure that immediate casualty care is given to all the patients who are admitted in the government hospital of Kumta, and they can be safely transferred to the higher medical stations where further treatment can be given. ಕುಮಟಾ ರೋಟರಿ ಕ್ಲಬ್ ಅಧ್ಯಕ್ಷ ಶಶಿಕಾಂತ್ ಕೋಲೇಕರ್ ಮತ್ತು ಕಾರ್ಯದರ್ಶಿ ಅತುಲ್ ಕಾಮತ್ ಮಾತನಾಡಿ, ಕುಮಟಾದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನ ತರುವ ಪ್ರಯತ್ನ ಪ್ರಬಲವಾಗಿ ನಡೆದಿತ್ತು. ಆದರೆ ನಮ್ಮ ದುರಾದೃಷ್ಟಕ್ಕೆ ಆ ಯೋಜನೆ ಫಲಿಸಿಲ್ಲ. ಹಾಗಾಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸುವ ಮೂಲಕ ಅತ್ಯಾಧುನಿಕ ವೈದ್ಯಕೀಯ ಸೇವೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಸಾಮಾನ್ಯರಿಗೆ ದೊರೆಯುವಂತಾಗಬೇಕೆಂಬ ಸದುದ್ದೇಶದಿಂದ 90 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಗತ್ಯ ವೈದ್ಯಕೀಯ ಸಲಕರಣೆಗಳನ್ನು ತಾಲೂಕು ಆಸ್ಪತ್ರೆಗೆ ಒದಗಿಸಿಕೊಡುವ ಪ್ರಯತ್ನ ಸಾಗಿದೆ. ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ನೀಡಬೇಕು. ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದ ಸಾಮಗ್ರಿಗಳನ್ನು ತಾಲೂಕು ಆಸ್ಪತ್ರೆಗೆ ಈಗಾಗಲೇ ಕುಮಟಾ ರೋಟರಿ ನೀಡಿದೆ ಮತ್ತು ಇನ್ನಿತರೆ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಆ ವಿಚಾರದಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಆಗ್ತದೆ ಅಂತ ಒಂದು ಎಲ್ಲ ಹಂತಕ್ಕೆ ಬಂದು ನಮ್ಮ ಪುಟ್ಟ ಬ್ಯಾಟ್ಲಿಕ್ಕೇನೋ ಒಂದು ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಈ ಸಲ ನಮಗೊಂದು ಚಾನ್ಸ್ ಇದೆ. ಇಟ್ ವಿ ಹ್ಯಾವ್ ಪ್ಲ್ಯಾನ್ ವಿತ್ ಗುಡ್ ಪ್ಲ್ಯಾನಿಂಗ್ ಇಂದ ಮಾಡಿದರೆ ಆಗ್ತದೆ ಅನ್ನೋ ಒಂದು ಭರವಸೆ ಬಂದ ಮೇಲೆ ಸೊ ಡಿಸ್ಕಸ್ ಮಾಡಿದ್ವಿ ಸರ್ ಜೊತೆಗೆ. ಎಲ್ಲರೂ ನಮಗೆ ನಾವು ಯಾರ್ಯಾರು ಇಲ್ಲಿವರೆಗೆ ಕೇಳಿದ್ವಿ ಹೆಲ್ಪ್, ಎವ್ರಿಬಡಿ ಇಸ್ ಹೆಲ್ಪಿಂಗ್ ಅಸ್. ಸೊ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಆ ಒಂದು ವಿಚಾರದಲ್ಲಿ ಸ್ಟಾರ್ಟ್ ಆಯಿತು. Finding people who can help us. That is the reason we first met Sharad Pai and we convinced him to become our installing officer. The same day in the peak of Corona, COVID era, he visited the government hospital and he had various meetings with the administrator of government hospital and the doctors of government hospital. After that, the government hospital gave us almost a list of 14 products, 14 equipment, 14 items, including a super specialty ambulance. Out of 14 items, those were costing around 1.8 crore rupees. And out of that, because we have to collect almost one third.
ಸುದ್ದಿಗೋಷ್ಠಿಯಲ್ಲಿ ರೋಟರಿ ಸಂಗ್ರಾಮ್ ಪಾಟೀಲ್ ಅವರ ಪತ್ನಿ ಉತ್ಕರ್ಷ ಪಾಟೀಲ್, ರೋಟರಿ ಕ್ಲಬ್ನ ಪ್ರಮುಖರಾದ ಎಂಬಿ ಪೈ, ಜಯಶ್ರೀ ಕಾಮತ್, ವಿನಾಯಕ್ ಹೆಗಡೆ, ಎನ್ಆರ್ ಗಜ್ಜು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟ. ಹೊನ್ನಾವರ ತಾಲೂಕಿನ ಮೀನುಗಾರ ಮಹಿಳೆಯೊಬ್ಬಳು ಸ್ಟಾರ್ ಸುವರ್ಣ ವಾಹಿನಿಯು ನಡೆಸುವ ಸೂಪರ್ ಸ್ಟಾರ್ ಸ್ಪರ್ಧಾಳುವಾಗಿದ್ದಾರೆ. ಕಷ್ಟ ನಷ್ಟಗಳ ಬಡತನದ ಬೇಗೆಯಲ್ಲಿ ಬೆಂದ ಮೀನುಗಾರ ಮಹಿಳೆಗೆ ಒಂದು ಉತ್ತಮ ವೇದಿಕೆ ಲಭಿಸಿದೆ. ಪಟ್ಟಣದ ಉದ್ಯಮ ನಗರ ನಿವಾಸಿಯಾದ ಲೀಲಾವತಿ ಮೇಸ್ತ ಅವರು ವೃತ್ತಿಯಲ್ಲಿ ಮೀನು ವ್ಯಾಪಾರಸ್ಥರಾಗಿದ್ದು ಅದರಲ್ಲಿ ಬಂದ ಲಾಭಾಂಶ ನಂಬಿಯೇ ಜೀವನ ಸಾಗಿಸಬೇಕಾದ ಸ್ಥಿತಿ ಇದೆ. ಮಧುಮೇಹದಿಂದ ಬಳಲುತ್ತಿರುವ ಜೊತೆಗೆ ಎರಡು ಕಾಲುಗಳನ್ನ ಕಳೆದು ಸಂಕಷ್ಟದಲ್ಲಿರುವ ಹಿರಿಯ ಜೀವ ಅತ್ತೆಯ ಆರೋಗ್ಯ ಕಾಳಜಿ ಮಾಡುವುದು ಜೊತೆಗೆ ಅವರ ಔಷಧೋಪಚಾರಕ್ಕಾಗಿ ಹಣ ಹೊಂದಿಸುವುದೇ ಲೀಲಾವತಿಯವರಿಗೆ ಹಾಗೂ ಅವರ ಪತಿಗೆ ಸವಾಲಾಗಿಬಿಟ್ಟಿದೆ. ಇದನ್ಮಧ್ಯೆ ಬಿಡುವು ಮಾಡಿಕೊಂಡು ಮೀನಿನ ಬುಟ್ಟಿ ಹೊತ್ತು ವ್ಯಾಪಾರಕ್ಕೆ ತೆರಳಬೇಕು. ಇಂತಹ ಕಡು ಕಷ್ಟದ ಜೀವನ ನಿರ್ವಹಣೆ ಮಾಡುವ ಗಟ್ಟಿಗಿತ್ತಿ ಮಹಿಳೆ ಲೀಲಾವತಿ ಮೇಸ್ತ. ಗಿರೀಶ್ ಗೌಡ ಪ್ರೋಗ್ರಾಂ ಹೆಡ್ ಆಗಿರುವ ಪ್ರದೀಪ್ ಭಟ್ ನಿರ್ದೇಶನದಲ್ಲಿ ಶಾಲಿನಿಯವರ ನಿರೂಪಣೆಯಲ್ಲಿ ಮೂಡಿಬರುವ ವಿಭಿನ್ನ ರೀತಿಯಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಕಾರ್ಯಕ್ರಮ ವೀಕ್ಷಕರ ಮುಂದೆ ಮೂಡಿಬಂದಿದೆ. ಈ ಕುರಿತು ಸುವರ್ಣ ಸೂಪರ್ ಸ್ಟಾರ್ ಕಂಟೆಸ್ಟೆಂಟ್ ಲೀಲಾವತಿ ಮೇಸ್ತ ಮಾತನಾಡಿ, ಸ್ಟಾರ್ ಸುವರ್ಣ ವಾಹಿನಿಯ ಕಾರ್ಯಕ್ರಮದಲ್ಲಿ ನನ್ನ ಸಂಕಷ್ಟದ ಜೀವನ ಹಂಚಿಕೊಳ್ಳುತ್ತೇನೆ ಎಂಬ ನಿರೀಕ್ಷೆಯೇ ನನ್ನ ಕನಸು ಮನಸ್ಸಿನಲ್ಲಿಯೂ ಇರಲಿಲ್ಲ. ಒಂದು ಉತ್ತಮ ವೇದಿಕೆ ಸಿಕ್ಕಿದೆ. ಶ್ರೀರಾಮ್ ಜಾದುಗಾರ್ ಮತ್ತು ಆರ್ ಕೆ ಮೇಸ್ತ ಅವರ ಸಹಾಯ ಮತ್ತು ಯಜಮಾನರ ಪ್ರೋತ್ಸಾಹದಿಂದ ಇದು ಸಾಧ್ಯವಾಗಿದೆ. ಜನತೆಯ ಆಶೀರ್ವಾದ ನನ್ನ ಮೇಲಿರಲಿ ಎಂದು ಬೇಡಿಕೊಳ್ಳುತ್ತೇನೆ. ನನ್ನಂತ ಜನಸಾಮಾನ್ಯರಿಗೆ ವೇದಿಕೆ ಕೊಟ್ಟ ಸುವರ್ಣ ವಾಹಿನಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ನನ್ನ ಹೆಸರು ನೀಲಾವತಿ ಮೇಸ್ತ. ನಾನು ಹೊನ್ನಾವರ ಉದ್ಯಮ ನಗರದವಳು. ಮೀನು ಮಾರ್ತೀನಿ. ಇದೇ ಮಂಗಳವಾರ 24ರಂದು ನಾನು ಟಿ ವಿಯಲ್ಲಿ ಬರ್ತಾ ಇದ್ದೀನಿ ಸ್ಟಾರ್ ಸುವರ್ಣ ರಿಯಾಲಿಟಿ ಶೋವಲ್ಲಿ. ನೋಡಿ, ನನಗೆ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ. ನಾನು ಈ ಶೋದಲ್ಲಿ ಹೋಗ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಳ್ಳಲಿಲ್ಲ ಆಗಿದ್ದೆ ಅಷ್ಟು ದೊಡ್ಡ ಸ್ಟೇಜಲ್ಲಿ ಇರ್ತೀನಿ ಅಂತ. ತುಂಬ ಚೆನ್ನಾಗಿತ್ತು ನನಗೆ ಅಲ್ಲಿಗೆ ಹೋಗಿದ್ದ ಅನುಭವ ಎಲ್ಲ. ಈ ಶೋಗೆ ಹೋಗಿ ನನ್ನ ಕಷ್ಟನೆಲ್ಲ ಹೇಳ್ಕೊಂಡಿದ್ದೀನಿ, ನನಗೆ ಆಶೀರ್ವಾದ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ. ಸ್ನೇಹಿತರೆ, ಇದೇ ಸುವರ್ಣ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಬರ್ತಾ ಇದೆ ಅಂತ ಹೇಳ್ಕೊಂಡು ಆಡಿಷನ್ ಮಾಡಬೇಕು ಅಂತ ಹೇಳ್ಕೊಂಡು ನನ್ನ ಮನಸ್ಸಿಗೆ ಬಂದಾಗ ನಮ್ಮ ಜಿಲ್ಲೆಯ ಯಾರಾದರೂ ಒಂದು ಒಳ್ಳೆ ಕಂಟೆಸ್ಟೆಂಟನ್ನು ಕಳಿಸ್ಬೇಕಂತ ತುಂಬ ಆಸೆ ಇತ್ತು. ಹಾಗೆ ಇದ್ರ ಬಗ್ಗೆ ನಾನು ಮತ್ತು ನನ್ನ ಸ್ನೇಹಿತ ಆರ್ ಕೆ ಮೇಸ್ತ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ, ಶ್ರೀರಾಮ್, ಒಂದು ಮಹಿಳೆ ಮೀನು ಮಾರ್ತಾ ಇರೋವಂಥ ಮಹಿಳೆಯನ್ನು ಕಳಿಸೋಣ. ಮೀನುಗಾರರ ಕಷ್ಟ ಎಷ್ಟಿದೆ, ಅವರು ನಿಜವಾಗ್ಲೂ ತುಂಬ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟನ ಈ ನಮ್ಮ ಕರ್ನಾಟಕಕ್ಕೆ, ಇಡೀ ನಮ್ಮ ರಾಜ್ಯಕ್ಕೆ, ಹಾಗೆ ನಮ್ಮ ಇಡೀ ನಮ್ಮ ದೇಶಾದ್ಯಂತ ಅದನ್ನು ಪರಿಚಯಿಸೋಣ ಅಂತ ಹೇಳ್ಕೊಂಡು ಒಂದು ಉದ್ದೇಶದಿಂದ ಇವತ್ತು ನಾವು ಈ ಲೀಲಾವತಿ ಮೇಸ್ತ ಅವರನ್ನು ಕಂಟೆಸ್ಟೆಂಟಾಗಿ ಕಳಿಸಿದ್ವಿ. ತುಂಬ ಚೆನ್ನಾಗಿ ಆಡಿದರು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅವರ ಮೀನುಗಾರರ ಕಷ್ಟನ ಮನಸ್ಸು ಬಿಚ್ಚಿ ಮಾತಾಡಿ ಹೇಳ್ಕೊಂಡಿದ್ದಾರೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ, ಅವ್ರ ಕಷ್ಟನ ಅವಳ ಅಳಲನ್ನು ಶಾಲಿನಿ ಮುಂದೆ ತೋಡ್ಕೊಂಡಿದ್ದಾರೆ. ಇದೇ ಮಂಗಳವಾರ ದಿವಸ 24ನೇ ತಾರೀಕು ನಿಮ್ಮನೆ ಟಿ ವಿಯಲ್ಲಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಅಂತೇಳಿ ಕಾರ್ಯಕ್ರಮ ಬರ್ತಾ ಇದೆ. ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿ. ಅವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ, ಹಾಗೆ ಇಡೀ ಕರ್ನಾಟಕದ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಒಂದು ಆಟನ ಆಡಿದ್ದಾರೆ. ನೀವೆಲ್ಲರೂ ಅದನ್ನು ನೋಡಿ ಅವ್ರನ್ನ ಆಶೀರ್ವಾದ ಮಾಡ್ತೀರಾ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಹೆಸರು ನೀಲಾವತಿ ಮೇಸ್ತ. ನಮ್ಮ ಊರು ಹೊನ್ನಾವರ. ಲೀಲಾವತಿಯ ಬದುಕಿನ ಕತೆ ವ್ಯಥೆಯನ್ನ ಪ್ರಸ್ತುತಪಡಿಸುವ ಎಪಿಸೋಡ್ ಮಂಗಳವಾರ ಸಂಜೆ 5 ಗಂಟೆಯಿಂದ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗಿದೆ. ಲೀಲಾವತಿಯ ಬದುಕಿಗೆ ಸುವರ್ಣ ಸೂಪರ್ ಸ್ಟಾರ್ ಕಾರ್ಯಕ್ರಮ ರೋಚಕ ತಿರುವು ನೀಡಿ ಕಷ್ಟದ ಜೀವನ ದೂರವಾಗಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್. ಬ್ರೇಕ್ನ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೆಸ್, ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತವೆ. ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೆಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ.
ಸಂಪರ್ಕಿಸಿರಿ ಮಾಲೀಕರು ಗಣೇಶ್ ಶೆಟ್ಟಿ, ಮೊಬೈಲ್ ಸಂಖ್ಯೆ 9901616204. ಸಸ್ಯ ಮತ್ತು ಧಾನ್ಯಗಳ ಮೂಲಗಳಿಂದ ತಯಾರಿಸಲಾದ ಜೈವಿಕ ಇಂಧನದ ಬಂಕ್ ಶ್ರೀ ಸಿದ್ಧಿವಿನಾಯಕ ಬಯೋಫ್ಯೂಯಲ್ ಕುಮಟ. ಮಾಲಿನ್ಯರಹಿತ, ಶಬ್ದರಹಿತ ಹಾಗೂ ಅಧಿಕ ಮೈಲೇಜ್ ಪಡೆಯಲು ಯೂರೋ 6 ಪ್ರಮಾಣಿತ ಗುಣಮಟ್ಟದ ಬಯೋಡೀಸೆಲ್ನನ್ನೇ ನಿಮ್ಮ ವಾಹನಗಳಿಗೆ ಬಳಸಿ. ವಾಹನದ ಮೈಲೇಜ್ 25% ಹೆಚ್ಚುತ್ತದೆ. ಎಂಜಿನ್ ಸಾಮರ್ಥ್ಯ ಹೆಚ್ಚಾಗುವ ಜೊತೆಗೆ ಮಾಲಿನ್ಯರಹಿತವಾಗಿದೆ. ಕಡಿಮೆ ದರದ ಜೊತೆಗೆ 12% GST ಉಳಿತಾಯವಾಗಲಿದೆ. ಇಷ್ಟೆಲ್ಲ ಉಪಯೋಗವಿರುವಾಗ ಬೇರೆ ಇಂಧನ ಏಕೆ? ನಿಮ್ಮ ವಾಹನಕ್ಕೆ ಬಯೋಡೀಸೆಲ್ ಬಳಸಿ. ಇಂಜಿನ್ನ ದೀರ್ಘ ಬಾಳಿಕೆಗಾಗಿ ಪರಿಸರ ಸ್ನೇಹಿಯಾದ ಬಯೋಡೀಸೆಲ್ ಬಳಸಿ. ಭೇಟಿ ನೀಡಿ ಶ್ರೀ ಸಿದ್ಧಿವಿನಾಯಕ ಬಯೋಫ್ಯೂಲ್ ಬಂಕ್, ಟೋಟಲ್ ಗ್ಯಾಸ್ ಸಮೀಪ ಅಳವೇಕೂಡಿ ಕುಮಟ. ಸಂಪರ್ಕಿಸಿ ರಾಯೇಶ್ ಬಾಳಗಿ, ಮೊಬೈಲ್ ಸಂಖ್ಯೆ 9448434399. ವಿಭಿನ್ನ ರುಚಿಕರ ಸಿಹಿ ತಿನಿಸುಗಳ ಬೃಹತ್ ಮಳಿಗೆ ಮಹಾವೀರ ಸ್ವೀಟ್ ಹೋಮ್ ಕುಮಟ. ನಮ್ಮಲ್ಲಿ ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ಎಲ್ಲ ರೀತಿಯ ಸ್ವೀಟ್ಸ್ಗಳು ಲಭ್ಯ. ಕಾಜು ಸ್ವೀಟ್ಸ್, ಗೀ ಲಡ್ಡು, ಬಂಗಾಳಿ ಐಟಮ್ಸ್, ರಸಮ್ ಲಾಲಿ, ಹೀರಾಮಾನಿ, ವೆನಿಲಾ ಬರ್ಫಿ, ಕೇಸರ್ ಬರ್ಫಿ, ರಾಜಸ್ಥಾನಿ ಸ್ವೀಟ್ಸ್, ಡ್ರೈ ಫುಡ್ಸ್ಗಳು, ನಾರ್ತ್ ಸ್ಪೆಷಲ್, ಫಾಸ್ಟ್ ಫುಡ್ಗಳು ಸೇರಿದಂತೆ ವಿಭಿನ್ನ ಸಿಹಿ ತಿನಿಸುಗಳು ರೀಸನೇಬಲ್ ರೇಟ್ನಲ್ಲಿ ಲಭ್ಯ. ವಿವಾಹ, ಮುಂಜಿ, ವಿವಿಧ ಸಮಾರಂಭಗಳಿಗೆ ನಮ್ಮಲ್ಲೇ ರುಚಿಕರ ಸ್ವೀಟ್ ಖರೀದಿಸಿ ಸಂಭ್ರಮಿಸಿ. ಒಮ್ಮೆ ಭೇಟಿ ನೀಡಿ ಮಹಾವೀರ ಸ್ವೀಟ್ಸ್ ಹೋಮ್, ಡ್ರೈ ಫ್ರೂಟ್ಸ್ ಅಂಡ್ ಸ್ನೇಕ್ಸ್ ತಿನಿಸುಗಳ ಮಳಿಗೆ, ಅನಂತ ಕಾಂಪ್ಲೆಕ್ಸ್, ಬಸ್ತಿಪೇಟೆ ರೋಡ್, ಕುಮಟ. ಮೊಬೈಲ್ ಸಂಖ್ಯೆ 9035222803 ಹಾಗೂ 8055004818. ಹಿಂದೆ ಸಂಪರ್ಕಿಸಿ. ತೈಲೋತ್ಪನ್ನಗಳ ಬೆಲೆ ದಿನೇ ದಿನೇ ಗಗನಕ್ಕೇರುತ್ತಿರುವ ಈ ಸಂದರ್ಭದಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಮಾರುಕಟ್ಟೆಗೆ ಲಗ್ಗೆಯಿಟ್ಟು ಹೊಸ ಕ್ರಾಂತಿಯನ್ನ ಸೃಷ್ಟಿ ಮಾಡುವತ್ತ ಪಾದಾರ್ಪಣೆ ಮಾಡುತ್ತಿದೆ. ಪೆಟ್ರೋಲ್ ವಾಹನಕ್ಕೆ ಹೇಳಿ ಗುಡ್ ಬೈ, ಇಲೆಕ್ಟ್ರಿಕ್ ವಾಹನಕ್ಕೆ ಹೇಳಿ ಹಾಯ್ ಹಾಯ್. ವಿದ್ಯುತ್ ಚಾಲಿತ ಬೈಕ್ ಖರೀದಿಸಿದ್ರೆ ಪೆಟ್ರೋಲ್ ವಾಹನಕ್ಕೆ ಹೇಳಬಹುದು ಬೈ ಬೈ. ಇಲೆಕ್ಟ್ರಿಕ್ ಬೈಕ್ಗಳು ಯಾವುದೇ ರೀತಿಯಲ್ಲೂ ಪೆಟ್ರೋಲ್ ಅಥವಾ ಡೀಸೆಲ್ ಅಥವಾ ಇನ್ನಾವುದೇ ರೀತಿಯ ತೈಲೋತ್ಪನ್ನ ಬಳಕೆಯಾಗದೇ ಇರುವುದರಿಂದ, ಕೇವಲ ಬ್ಯಾಟರಿ ಮೂಲಕ ಚಾಲನೆ ಪಡೆಯುವುದರಿಂದ ಶಬ್ದ ಮಾಲಿನ್ಯ, ವಾಯುಮಾಲಿನ್ಯವೂ ಇಲ್ಲವಾಗಿದೆ. ಈ ನಿಟ್ಟಿನಲ್ಲಿ ಬೈಕ್ ಗ್ರಾಹಕ ಸ್ನೇಹಿಯೂ ಪರಿಸರ ಸ್ನೇಹಿಯೂ ಆಗಿ ಗುರುತಿಸಿಕೊಂಡು ಹೊಸ ಕ್ರೇಜ್ ಹುಟ್ಟುಹಾಕಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಹೆಚ್ಚು ವೈಶಿಷ್ಟ್ಯತೆ, ಹೆಚ್ಚು ಮೈಲೇಜ್ ಅತ್ಯಾಕರ್ಷಕ ರೀತಿಯಲ್ಲಿ ಮೂಡಿಬಂದಿದೆ. ಗ್ರಾಹಕರು ತಮ್ಮ ಮನೆಯಲ್ಲಿರುವ ವಿದ್ಯುತ್ತಿನಿಂದ ನೇರವಾಗಿ ಬೈಕ್ ಚಾರ್ಜ್ ಮಾಡಿ ಅಥವಾ ಬ್ಯಾಟರಿಯನ್ನು ಮಾತ್ರ ತೆಗೆದು ಸುಲಭವಾಗಿ ಚಾರ್ಜ್ ಮಾಡಿ ಓಡಿಸಬಹುದಾದ ವಾಹನ. ಬ್ಯಾಟರಿ ಫುಲ್ ಚಾರ್ಜ್ ಆಗಲು 3-4 ಗಂಟೆಯ ಸಮಯ ತೆಗೆದುಕೊಳ್ಳುತ್ತದೆ. ಒಮ್ಮೆ ಚಾರ್ಜ್ ಮಾಡಿದರೆ 100-120 ಕಿಲೋಮೀಟರ್ ಚಲಿಸಬಹುದಾಗಿದೆ. ವಾಹನದ ವೇಗ ಪ್ರತಿ ಗಂಟೆಗೆ 70-75 ಕಿಲೋಮೀಟರ್ ಆಗಿದೆ. ನಿಮ್ಮ ವಾಹನವನ್ನು ಎಕ್ಸ್ಚೇಂಜ್ ಮಾಡಿ ವಿದ್ಯುತ್ ಚಾಲಿತ ವಾಹನವಾಗಿ ಬದಲಾಯಿಸಿಕೊಳ್ಳಿ. ಸಂಪರ್ಕಿಸಿ ರಾಜೇಶ್ ನಾಯ್ಕ್, ಮೊಬೈಲ್ ಸಂಖ್ಯೆ 9902515809 ಹಾಗೂ 9481785809. ವಿಳಾಸ: ಶ್ರೀ ವೆಂಕಟೇಶ್ವರ ಸ್ಮಾರ್ಟ್ ಸಿಟಿ ಮೋಟರ್ಸ್, ಜಾಲಿ ರೋಡ್, ಮೊಹಮ್ಮದ್ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ಭಟ್ಕಳ. ಹಿಂದೆ ಭೇಟಿ ನೀಡಿ ನಿಮ್ಮ ಆಯ್ಕೆಯ ವಾಹನ ಖರೀದಿಸಿ. ಬ್ರ್ಯಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನೂ ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176.
ಕ್ವಾಲಿಟಿ ಕ್ರಿಯೇಟಿವಿಟಿ ಟೆಕ್ನಾಲಜಿ ಚಾಯ್ಸ್ ಇಸ್ ಯುವರ್ಸ್ ಸ್ವಾಗತ್ ಜುವೆಲರ್ಸ್ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ವಜ್ರ ಜೇಮ್ಸ್ ಸ್ಟೋನ್ಸ್ ಬಂಗಾರದ ಆಭರಣಗಳು ಬೆಳ್ಳಿಯ ಆಭರಣಗಳು ಆಲ್ ಇನ್ ಒನ್ ಶಾಪ್ ಸ್ವಾಗತ್ ಜುವೆಲರ್ಸ್ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಉಡುಗೊರೆ ಸುವರ್ಣಲಕ್ಷ್ಮಿ ಸೇರಿದಂತೆ ಹಲವು ಯೋಜನೆಗಳು ವೇಸ್ಟೇಜ್ ಮತ್ತು ಮಜೂರಿಯಲ್ಲಿ ವಿಶೇಷ ರಿಯಾಯಿತಿ ಇದು ಸೀಮಿತ ಅವಧಿಯ ಕೊಡುಗೆ ಹಿಂದೆ ಭೇಟಿ ನೀಡಿ ಸ್ವಾಗತ್ ಜುವೆಲರ್ಸ್ ಚಿನ್ನ ಖರೀದಿಸುವ ಮೊದಲು ಸ್ವಾಗತ್ ಜುವೆಲರ್ಸ್ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ ಸ್ವಾಗತ್ ಜುವೆಲರ್ಸ್ ನಂಬರ್ 1277 ಕುಟೀನೋ ರೋಡ್ ಕಾರವಾರ ಫೋನ್ ನಂಬರ್ 2211169 ಕುಮಟಾ ಪಟ್ಟಣದಲ್ಲಿ ಕೊರೋನಾ ಲಾಕ್ಡೌನ್ನಿಂದ ಬಂದಾದ ವಾರದ ಸಂತೆ 8 ತಿಂಗಳ ಬಳಿಕ ಪುನರಾರಂಭಗೊಂಡಿದ್ದು ಗ್ರಾಹಕರಿಲ್ಲದೆ ವ್ಯಾಪಾರಸ್ಥರು ಕಂಗಾಲಾಗುವಂತಾಯಿತು ಕುಮಟಾ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಪ್ರತಿ ಬುಧವಾರ ನಡೆಯುತ್ತಿದ್ದ ವಾರದ ಸಂತೆಯು ಜನಜಂಗುಳಿಯಿಂದ ಕೂಡಿರುತ್ತಿತ್ತು ದೂರದ ಊರುಗಳಿಂದ ಬರುವ ರೈತರು ತಾವು ಬೆಳೆಯುವ ತರಕಾರಿ ಹಣ್ಣು ಸೇರಿದಂತೆ ಇತರೆ ಆಹಾರ ಸಾಮಗ್ರಿಗಳ ಜೊತೆಗೆ ದಿನಬಳಕೆ ಸಾಮಗ್ರಿಗಳ ಮಾರಾಟ ಕೂಡ ಭರ್ಜರಿಯಾಗಿ ಮಾಡುತ್ತಿದ್ದರು ಆದರೆ ಕೊರೋನಾ ಮಹಾಮಾರಿ ಸೃಷ್ಟಿಸಿದ ಅವಾಂತರದಿಂದ ಕಳೆದ ಮಾರ್ಚ್ ತಿಂಗಳಲ್ಲೇ ವಾರದ ಸಂತೆಗೆ ಕುಮಟಾ ಪುರಸಭೆಯು ನಿಷೇಧ ಹೇರಿತ್ತು ಬಳಿಕ ಲಾಕ್ಡೌನ್ ಮುಗಿದು ಅನ್ಲಾಕ್ ಕಾನೂನು ಜಾರಿಯಾದರೂ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಕಾರಣ ವಾರದ ಸಂತೆ ಆರಂಭವಾಗಿರಲಿಲ್ಲ ಸತತ 8 ತಿಂಗಳುಗಳ ಕಾಲ ಬಂದಾಗಿದ್ದ ವಾರದ ಸಂತೆಯನ್ನ ಪುನರಾರಂಭಿಸುವ ಬಗ್ಗೆ ಪುರಸಭೆ ನಿರ್ಧರಿಸಿದೆ ಆ ಸಂಬಂಧ ನವೆಂಬರ್ 21ರಂದು ಪುರಸಭೆಯ ಹಾಲ್ನಲ್ಲಿ ನಡೆದ ಸರ್ವಸದಸ್ಯರ ತುರ್ತು ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆದು ವಾರದ ಸಂತೆಯನ್ನ ಪುನರಾರಂಭಿಸಲು ಸಕಲ ಸಿದ್ಧತೆ ಮಾಡಿಕೊಂಡ ಪುರಸಭೆ ಎಪಿಎಂಸಿಯ ಸಹಕಾರದಲ್ಲಿ ಈ ಬುಧವಾರ ಸಂತೆ ನಡೆಸಲು ಅವಕಾಶ ಕಲ್ಪಿಸಿದೆ ಸಂತೆಗೆ ದೂರದ ಊರುಗಳಿಂದ ನೂರಾರು ವ್ಯಾಪಾರಸ್ಥರು ಆಗಮಿಸಿ ತಾವು ತಂದ ವಸ್ತುಗಳನ್ನು ಮಾರಾಟ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ರು ಆದರೆ ಸಂತೆಯಲ್ಲಿ ಗ್ರಾಹಕರೇ ಇಲ್ಲದ ವ್ಯಾಪಾರಸ್ಥರು ಕಂಗಾಲಾಗುವಂತಾಯಿತು ಗ್ರಾಹಕರಿಲ್ಲದ ಕಾರಣ ಕೆಲ ವ್ಯಾಪಾರಸ್ಥರು ಮಲಗಿಕೊಂಡಿರುವುದು ಕಂಡುಬಂತು ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಬಸ್ ಸಂಚಾರ ವ್ಯವಸ್ಥೆ ಸಮರ್ಪಕವಾಗಿ ಆರಂಭವಾಗದ ಕಾರಣ ಗ್ರಾಮೀಣ ಭಾಗಗಳಿಂದ ಜನರು ಸಂತೆಗೆ ಬರಲು ಸಾಧ್ಯವಾಗಿಲ್ಲ ಹಾಗಾಗಿ ಸಂತೆಯಲ್ಲಿ ಗ್ರಾಹಕರೇ ಇಲ್ಲದ ವ್ಯಾಪಾರಸ್ಥರು ಪರದಾಡುವ ಜೊತೆಗೆ ನಷ್ಟ ಅನುಭವಿಸುವಂತಾಯಿತು ಎಂದು ರೈತರಾದ ತುಳಸಿಗೌಡ ಮಂಗಲಗೌಡ ಮಾದೇವಿಗೌಡ ಸುಶೀಲಗೌಡ ಲೀಲಾಗೌಡ ಇತರರು ಬೇಸರಿಸಿದರು ತರಕಾರಿ ತಗೊಂಡು ಸಂತೆ ಐತೆ ಅಂತ ಬಂದ್ಬಿಟ್ಟಿದೆ ಇದು ಮಾಡ್ಕೊಂಡ್ರೆ ಏನು ವ್ಯಾಪಾರ ಇಲ್ಲ ಏನಿಲ್ಲ ನೋಡ್ಬೇಕು ಮುಂದಿನ ವಾರ ಏನಿದಾಗುತ್ತೆ ಬಂದು ವ್ಯಾಪಾರಕ್ಕೆ ಕುಮಟಾ ಸಂತೆ ಜನಾನೇ ಬರ್ತಾ ಇಲ್ಲ ಸಂತೆ ಇವತ್ತಿನ ಚಾಲು ಆಗಿದೆ ನೋಡ್ಬೇಕು ಹಿಂಗೆ ಆದರೆ ಅದಕ್ಕೆ ಬರ್ತಾ ಇದೆ ವ್ಯಾಪಾರ ಮಾಡೋಕ್ಕೆ ಮುಂದಿನ ವಾರ ಏನಾಗುತ್ತೆ ನೋಡ್ಬೇಕು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ ಸೋಂದಾ ಸುವರ್ಣವಲ್ಲಿ ಸಂಸ್ಥಾನದಿಂದ ಹಮ್ಮಿಕೊಂಡ ಯೋಗ ತರಬೇತಿ ಶಿಬಿರ ತಾಲೂಕಿನ ಶಿರಸಿಮಕ್ಕಿ ಶಾಸ್ತ್ರಿ ಮನೆಯಲ್ಲಿ ಇತ್ತೀಚೆಗೆ ನಡೆಯಿತು 35ಕ್ಕೂ ಅಧಿಕ ಮಹಿಳೆಯರು ತರಬೇತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಂಡರು ಯೋಗ ಶಿಕ್ಷಕಿಯಾಗಿ ನಯನ ಭಟ್ ಬೆಳಕಂಡ ಮಾಹಿತಿ ನೀಡಿದ್ರು ಜಿಆರ್ ಹೆಗಡೆ ಕಿಬ್ಬಳ್ಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರ ಉದಾತ್ತ ಚಿಂತನೆಯಂತೆ ಸಮಾಜ ರೂಪಿಸುವ ಕುರಿತು ಮಾಹಿತಿ ನೀಡಿದ್ರು ಗೋಪಾಲಕೃಷ್ಣ ಭಟ್ ಕಲ್ಕುಣಿ ಸರಸ್ವತಿ ಪಟೇಲ್ ಇತರರಿದ್ದರು ಶಾಸ್ತ್ರಿ ಮನೆಯ ಜಯಲಕ್ಷ್ಮಿ ಭಟ್ ಕಾರ್ಯಕ್ರಮ ಸಂಘಟಿಸಿದ್ರು ಕೆನರಾ ಪ್ರೆಸ್ ನ್ಯೂಸ್ ಶಿರಸಿ ಕುಮಟಾ ತಾಲೂಕಿನ ಮಿರ್ಜಾನಿನ ಕಲ್ಮಟ್ಟೆಯಲ್ಲಿ ಕುಡಿಯುವ ನೀರಿನ ಸರಬರಾಜನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಒತ್ತಾಯಿಸಿ ಅಲ್ಲಿನ ಗ್ರಾಮಸ್ಥರು ಮಿರ್ಜಾನ್ ಗ್ರಾಮ ಪಂಚಾಯತ್ ಕಚೇರಿ ಎದುರು ಖಾಲಿ ಕೊಡವಿಟ್ಟು ಪ್ರತಿಭಟನೆ ನಡೆಸಿದರು ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಮಟ್ಟಿಯಲ್ಲಿ ಸುಮಾರು 40ಕ್ಕೂ ಅಧಿಕ ಕುಟುಂಬಗಳು ಗ್ರಾಮ ಪಂಚಾಯತ್ನಿಂದ ಪೂರೈಸಲಾಗುವ ಕುಡಿಯುವ ನೀರನ್ನೇ ಅವಲಂಬಿಸಿದ್ದಾರೆ
ಆದರೆ ಕುಡಿಯುವ ನೀರಿನ ಸರಬರಾಜು ಸಮರ್ಪಕವಾಗಿಲ್ಲ. ಎರಡು ದಿನಕ್ಕೊಮ್ಮೆ ಸರಬರಾಜಾಗುವ ನೀರು ಕೇವಲ ಒಂದು ತಾಸಿಗೆ ಸೀಮಿತವಾಗಿದೆ. ಸಂಗ್ರಹಿಸಿಕೊಂಡ ನೀರನ್ನ ಎರಡು ದಿನಗಳವರೆಗೆ ಬಳಸುವುದು ಕಷ್ಟಕರವಾಗಿದೆ. ಆದರೂ ನೀರಿನ ಅಭಾವದ ಕಾರಣ ಲಭ್ಯ ನೀರನ್ನೇ ವೇಸ್ಟ್ ಆಗದ ರೀತಿಯಲ್ಲಿ ಬಳಸಿಕೊಂಡು ಬರುತ್ತಿರುವ ಗ್ರಾಮಸ್ಥರಿಗೆ ಕಳೆದ ಒಂದು ವಾರದಿಂದ ನೀರಿನ ಸರಬರಾಜು ಸ್ಥಗಿತಗೊಂಡಿದೆ. ಇದರಿಂದ ಆಕ್ರೋಶಗೊಂಡ ಕಲ್ಮಟ್ಟೆ ಗ್ರಾಮ ಮಹಿಳೆಯರು ಗ್ರಾಮ ಪಂಚಾಯತ್ ಕಚೇರಿಯ ಎದುರು ಖಾಲಿ ಕೊಡವಿಟ್ಟು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ರು. ಈ ಬಗ್ಗೆ ನೀರು ಸರಬರಾಜು ಮಾಡುವ ಸಿಬ್ಬಂದಿಯನ್ನ ಕೇಳಿದ್ರೆ ಎಂದಿನಂತೆ ಪಂಪ್ ಕೆಟ್ಟಿದೆ, ಪೈಪ್ ಒಡೆದು ಹೋಗಿದೆ ಎಂದು ಇಲ್ಲಸಲ್ಲದ ಕಾರಣ ಹೇಳುತ್ತಾರೆಯೇ ವಿನಃ ಶೀಘ್ರ ದುರಸ್ತಿ ಕೈಗೊಂಡು ಗ್ರಾಮಸ್ಥರಿಗೆ ನೀರು ಪೂರೈಸುವ ಕಾರ್ಯಕ್ಕೆ ಮುಂದಾಗುವುದಿಲ್ಲ ಎಂದು ಗ್ರಾಮ ಪಂಚಾಯತ್ ಪಿಡಿಒ ನಾಗಶ್ರೀ ಅವರ ಬಳಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ ಮಹಿಳೆಯರು ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಶಾಶ್ವತ ಯೋಜನೆ ರೂಪಿಸುವಂತೆ ಒತ್ತಾಯಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯತ್ ಪಿಡಿಒ ನಾಗಶ್ರೀ ಮುಖ್ರಿ ಅವರು ಮಿರ್ಜಾನ್ ಗ್ರಾಮ ಪಂಚಾಯತ್ ಎಲ್ಲರಿಗೂ ಸಮರ್ಪಕ ನೀರು ಪೂರೈಕೆಗಾಗಿ ಎರಡು ಪಂಪ್ಗಳನ್ನ ಬಳಕೆ ಮಾಡುತ್ತಿದೆ. ಆದರೆ ನೀರು ಪೂರೈಸುವ ಎರಡು ಪಂಪ್ಗಳು ಏಕಕಾಲದಲ್ಲಿ ಕೆಟ್ಟು ಹೋದ ಪರಿಣಾಮ ಈ ಸಮಸ್ಯೆ ಎದುರಾಗಿದೆ. ಪಂಪ್ ರಿಪೇರಿಯಾಗುತ್ತಿದ್ದಂತೆ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುತ್ತೇವೆ. ಎರಡು ಪಂಪ್ ಕೆಟ್ಟು ಹೋದ ಸಮಯದಲ್ಲಿ ನೀರಿನ ಪೂರೈಕೆ ವ್ಯತ್ಯಯವಾಗದಂತೆ ಪ್ರತ್ಯೇಕ ಪಂಪ್ ವ್ಯವಸ್ಥೆ ಮಾಡುವ ಚಿಂತನೆ ನಡೆಸಲಾಗುವುದು ಎಂದರು. ಪ್ರತಿಭಟನೆಯಲ್ಲಿ ಸ್ಥಳೀಯರಾದ ಭವಾನಿ ಬೀರಪ್ಪ ಅಂಬಿಗ, ನಾಗವೇಣಿ ಅಂಬಿಗ, ಮಂಕಾಳಿ ಅಂಬಿಗ, ಹೊನ್ನು ಅಂಬಿಗ, ಪ್ರಶಾಂತ್ ಅಂಬಿಗ, ಬೀರಪ್ಪ ಅಂಬಿಗ, ಲಕ್ಷ್ಮೀ ಅಂಬಿಗ, ಸಾವಿತ್ರಿ, ಮಾದೇವಿ, ಜಾನಕಿ, ಗೋವಿಂದ ಬೀರಪ್ಪ ಅಂಬಿಗ, ಉಮೇಶ್ ಅಂಬಿಗ ಇತರರು ಇದ್ದರು. ಕೆನರಾ ಪ್ರೆಸ್ ನ್ಯೂಸ್, ಕುಮಟ. ಗೋಕಳ್ಳತನಕ್ಕೆ ಯತ್ನಿಸಿದವರನ್ನ ತಡೆಯಲು ಹೊರಟಿದ್ದ ಗೋಪ್ರೇಮಿಯೋರ್ವರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾದ ಘಟನೆ ಹೊನ್ನಾವರ ತಾಲೂಕಿನ ಕೆರವಳ್ಳಿಯಲ್ಲಿ ನಡೆದಿದೆ. ಹೊನ್ನಾವರ ತಾಲೂಕಿನ ಕೆರವಳ್ಳಿಯ ಸುಬ್ರಹ್ಮಣ್ಯ ಗೌಡ ಎನ್ನುವವರು ಬುಧವಾರ ತಡರಾತ್ರಿ ಬಾಲುಗೌಡ ದಿಬ್ಬಣಗಲ್ ಅವರೊಂದಿಗೆ ತಮ್ಮ ತೋಟದಲ್ಲಿ ಆಗಮಿಸುತ್ತಿದ್ದ ಸಂದರ್ಭದಲ್ಲಿ ಬೊಲೆರೋ ವಾಹನದಲ್ಲಿ ಕಪ್ಪು, ಕೆಂಪು, ಬೂದು ಬಣ್ಣದ ಒಟ್ಟು ಮೂರು ಗೋವುಗಳನ್ನು ಕದ್ದೊಯ್ಯುವ ಪ್ರಯತ್ನ ಮಾಡಿದ್ರು ಎನ್ನಲಾಗಿದೆ. ಬೊಲೆರೋ ವಾಹನದಲ್ಲಿದ್ದ ಜಾನುವಾರು ಗಮನಿಸಿ ಇದನ್ನ ಎಲ್ಲಿಂದ ತಂದಿದ್ದೀರಿ ಎಂದು ಸುಬ್ರಹ್ಮಣ್ಯ ಗೌಡ ಪ್ರಶ್ನಿಸಿದ್ದಾರೆ. ಈ ವೇಳೆ ಗೋಕಳ್ಳರು ನಮ್ಮನ್ನ ಪ್ರಶ್ನಿಸಿದ್ರೆ ಕೊಂದು ಬಿಡುತ್ತೇನೆ ಎಂದು ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಗೋಕಳ್ಳರು ಹಾಗೂ ಗೋಪ್ರೇಮಿಗಳ ನಡುವೆ ಮಾತಿಗೆ ಮಾತು ಬೆಳೆದು ಗೋಕಳ್ಳರು ಕಟ್ಟಿಗೆ ಬಡಗಿಯಿಂದ ಕೈಯಿಂದ ಗೋಪ್ರೇಮಿ ಬಾಲಕೃಷ್ಣಗೌಡ ದಿಬ್ಬಣಗಲ್ ಅವರಿಗೆ ಹಲ್ಲೆ ನಡೆಸಿ ಅವಾಚ್ಯ ಶಬ್ದದಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಹಲ್ಲೆಯಿಂದ ಬಾಲುಗೌಡ ದಿಬ್ಬಣಗಲ್ ಅವರ ಬಲಗೈಗೆ ತೀವ್ರ ತರದ ಪೆಟ್ಟಾಗಿದೆ. ಗೋಕಳ್ಳ ಆರೋಪಿತರು ಇರ್ಫಾನ್ ಭಾಷಾ ಖಾನ್, ತಿಮ್ಮಪ್ಪ ನಾಯ್ಕ್ ನೆಲ್ಲಿಗದ್ದೆ, ಉಮೇಶ್ ನಾಯ್ಕ್ ಜಲವಳ ಕರ್ಕಿ, ಮತೀನ್ ಹೇರಂಗಡಿ, ಮುಜಾಫರ್ ಎಂದು ತಿಳಿದು ಬಂದಿದೆ. ತದನಂತರ ಗೋಕಳ್ಳರು ತಂದ ಬೈಕ್ ಹಾಗೂ ಬೊಲೆರೋ ವಾಹನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ತಮ್ಮ ಕೊಟ್ಟಿಗೆಯ ಗೋಕಳ್ಳತನ ನಡೆಸಿ ವಧೆ ಮಾಡುವ ಸಲುವಾಗಿ ಹಿಂಸಾತ್ಮಕವಾಗಿ ಸಾಗಾಟ ಮಾಡುತ್ತಿದ್ದ ಕುರಿತು ಸುಬ್ರಹ್ಮಣ್ಯ ಗೌಡ ಅವರು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಹೊನ್ನಾವರ ತಾಲೂಕಿನಲ್ಲಿ ಮತ್ತೆ ಗೋಕಳ್ಳತನ ಪ್ರಕರಣ ಸದ್ದು ಮಾಡುತ್ತಿದೆ. ಇದು ಗೋಪ್ರೇಮಿಗಳು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್, ಬ್ರೇಕ್ನ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್ ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಶ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ ಹತ್ತು ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8494891222. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494891333, ಶಿರಸಿ 8494891444. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ, ಕುಮಟಾ.
ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರಿಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಇಂದೇ ಭೇಟಿ ನೀಡಿ ಕಲ್ಯಾಣಿ ಜ್ಯುವೆಲರಿ, ಕೆಡಿಸಿಸಿ ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಮಿಥುನ್ ಎಂಟರ್ಪ್ರೈಸಸ್, ಹೌಸ್ ಆಫ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸರ್, ಗ್ರೈಂಡರ್ ಇನ್ನಿತರ ಹೋಮ್ ಅಪ್ಲೈನ್ಸಸ್ನ ಬೃಹತ್ ಮಳಿಗೆ ಮಿಥುನ್ ಎಂಟರ್ಪ್ರೈಸಸ್. ಲ್ಯಾಪ್ಟಾಪ್, ಮೈಕ್ರೋ ಓವನ್, ಹೋಮ್ ಥಿಯೇಟರ್, ಕ್ಯಾಮರಾಗಳಿಗೆ ಉತ್ತಮ ಆಫರ್ಗಳು ನಮ್ಮಲ್ಲಿ ಲಭ್ಯ. ಹಾಗೂ ಇನ್ನೂ ಹಲವು ಆಫರ್ಗಳಿಗಾಗಿ ಮಿಥುನ್ ಎಂಟರ್ಪ್ರೈಸಸ್ ಸಂಪರ್ಕಿಸಿ. ಮಿಥುನ್ ಎಂಟರ್ಪ್ರೈಸಸ್, ಕಾರವಾರ. ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲ್ಲರ್ಸ್, ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ ಐಜಿಐ ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೈಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡೆಯಕ್ಕೆ ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಇಂದೇ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಇಂದೇ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್, ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರಿಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್, ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋಲ್ಡ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 0838-222-6038. ಮೊಬೈಲ್ ಸಂಖ್ಯೆ 9036-44-4404. ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಇಂದೇ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845-288-735. ದೂರವಾಣಿ ಸಂಖ್ಯೆ 0838-222-7651. ಕುಮಟಾ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಸಮೀಪ ಶುಭಾರಂಭಗೊಂಡಿರುವ ಅತ್ಯಾಕರ್ಷಕ ಗ್ರೋಸರಿ ಮತ್ತು ಜನರಲ್ ಸ್ಟೋರ್ ಬೆನಕ ಮಾರ್ಟ್. ನಮ್ಮಲ್ಲಿ ಎಲೆಕ್ಟ್ರಿಕಲ್ ಐಟಮ್, ಡೈಲಿ ಯೂಸಿಂಗ್ ಹೋಮ್ ಪ್ರಾಡಕ್ಟ್, ಚಾಕ್ಲೇಟ್, ಸ್ವೀಟ್ಸ್, ಪರ್ಸನಲ್ ಗ್ರೂಮಿಂಗ್ ಪ್ರಾಡಕ್ಟ್, ವಾಟರ್ ಪ್ಯೂರಿಫೈಯರ್, ಕ್ವಾಲಿಟಿ ರೈಸ್ ಬ್ಯಾಗ್, ಕ್ವಾಲಿಟಿ ಐಸ್ ಕ್ರೀಮ್, ಡೈಲಿ ಕ್ಲೀನಿಂಗ್ ಹೋಮ್ ಪ್ರಾಡಕ್ಟ್, ಡ್ರೈ ಫ್ರೂಟ್ಸ್, ಸ್ನ್ಯಾಕ್ಸ್ ಆ್ಯಂಡ್ ಬರ್ತ್ಡೇ ಕೇಕ್, ನಾರ್ಮಲ್ ಕೇಕ್, ಕೋಲ್ಡ್ ಕೇಕ್, ಬಿಸ್ಕೆಟ್ ಸೇರಿದಂತೆ ದಿನಬಳಕೆಯ ಎಲ್ಲ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ. ರಿಸನೇಬಲ್ ರೇಟ್ ಜೊತೆಗೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನು
ಗ್ರಾಹಕರಿಗೆ ಪೂರೈಸುವ ಮೂಲಕ ವಿಶ್ವಾಸಾರ್ಹ ಸೇವೆ ನೀಡುವುದೇ ನಮ್ಮ ಬ್ರಾಂಡ್ ಆಗಿದೆ. ವ್ಯವಸ್ಥೆ ಕೂಡ ಇದೆ. ಸಂಪರ್ಕಿಸಿ ಪ್ರಮೋದ್ ನಾಯ್ಕ್ ಮೊಬೈಲ್ ಸಂಖ್ಯೆ 9731631550 ಹಾಗೂ 8277229510. ಜಿಲ್ಲೆಯಲ್ಲಿ ಬುಧವಾರ 37 ಜನರಲ್ಲಿ ಕೋವಿಡ್ 19 ಸೋಂಕು ಇರುವುದು ಖಚಿತವಾಗಿದೆ. 54 ಜನರು ಗುಣಮುಖರಾಗಿದ್ದಾರೆ. ಕಾರವಾರ 11, ಅಂಕೋಲಾ 4, ಕುಮಟಾ 9, ಭಟ್ಕಳ 6, ಶಿರಸಿ 3, ಸಿದ್ದಾಪುರ ಯಲ್ಲಾಪುರ ತಲಾ 1, ಹಳಿಯಾಳ 2 ಜನರಲ್ಲಿ ಸೋಂಕು ದೃಢಪಟ್ಟಿದೆ. ಇದುವರೆಗೂ 13,700 ಜನರಲ್ಲಿ ಸೋಂಕು ಕಾಣಿಸಿಕೊಂಡಂತಾಗಿದ್ದು 13,306 ಜನರು ಗುಣಮುಖರಾಗಿದ್ದಾರೆ. 717 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 177 ಜನರು ಮೃತಪಟ್ಟಿದ್ದಾರೆ. ಕೆನರಾ ಪ್ರೆಸ್ ನ್ಯೂಸ್, ಕಾರವಾರ. ಕುಮಟಾ ತಾಲೂಕಿನ ಕಲಭಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧೆಡೆಯಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸಿದ ಕಾರಣ ಗ್ರಾಮಸ್ಥರು ಕತ್ತಲಲ್ಲಿ ಸಂಚರಿಸಬೇಕಾದ ದುಸ್ಥಿತಿ ಎದುರಾಗಿದೆ. ಹೌದು, ಕುಮಟಾ ತಾಲೂಕಿನ ಕಲಭಾಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಹುತೇಕ ಎಲ್ಲ ರಸ್ತೆಗಳ ಬೀದಿ ದೀಪಗಳು ಕೆಟ್ಟು ಹೋಗಿವೆ. ಇದರಿಂದ ಗ್ರಾಮಸ್ಥರು ಕತ್ತಲಲ್ಲಿ ಹೆಜ್ಜೆ ಹಾಕಬೇಕಾದ ಆತಂಕ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಈ ಪಂಚಾಯತ್ ವ್ಯಾಪ್ತಿಯ ಬಹುತೇಕ ಕಾಲೋನಿಗಳಲ್ಲಿ ಜನಸಂಖ್ಯೆ ಹೆಚ್ಚಿದೆ. ನಾನಾ ಕೆಲಸ ಕಾರ್ಯಗಳಿಗೆ ಇಲ್ಲಿನ ರಸ್ತೆಗಳಲ್ಲಿ ಸಾಗಿ ಹೆದ್ದಾರಿಗೆ ತಲುಪುತ್ತಾರೆ. ಆದರೆ ಬೀದಿ ದೀಪಗಳ ನಿರ್ವಹಣೆ ಇಲ್ಲದ ಕಾರಣ ಸಂಜೆಯಾಗುತ್ತಿದ್ದಂತೆ ರಸ್ತೆಗಳಲ್ಲಿ ಕತ್ತಲು ಆವರಿಸುವಂತಾಗಿದೆ. ಇದರಿಂದ ಗ್ರಾಮಸ್ಥರು ರಸ್ತೆಯಲ್ಲಿ ತಿರುಗಾಡಲು ಭಯಪಡುವಂತಾಗಿದೆ. ಮಹಿಳೆಯರು, ಹೆಣ್ಣು ಮಕ್ಕಳು ಆತಂಕದ ಅಗುಳನ್ನ ನುಂಗಿಯೇ ನಡಿಗೆಯಲ್ಲಿ ಸಾಗಬೇಕಾಗಿದೆ. ಸಂಜೆ ವಾಕಿಂಗ್ಗೆ ತೆರಳುವ ಮಧ್ಯವಯಸ್ಕರು, ವೃದ್ಧರು ಕೂಡ ಸಮಸ್ಯೆ ಎದುರಿಸುವಂತಾಗಿದೆ. ಕಲಭಾಗ ಗ್ರಾಮ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರಾದ ವಿರೂಪಾಕ್ಷ ನಾಯ್ಕ ಅವರ ಅವಧಿಯಲ್ಲಿ ಸಮರ್ಪಕವಾಗಿದ್ದ ಬೀದಿ ದೀಪಗಳ ವ್ಯವಸ್ಥೆ ಈಗ ಹದಗೆಟ್ಟಿದೆ. ಇದನ್ನ ತಕ್ಷಣ ದುರಸ್ತಿಪಡಿಸಿ ಬೀದಿ ದೀಪಗಳು ಬೆಳಗುವಂತೆ ಮಾಡಬೇಕಾದ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ನಿರ್ಲಕ್ಷ್ಯ ವಹಿಸಿರುವ ಆರೋಪ ಕೇಳಿಬಂದಿದೆ. ಅಲ್ಲದೆ ಗ್ರಾಮ ಪಂಚಾಯತ್ ಕಚೇರಿಯ ಎದುರಿನ ಬೀದಿ ದೀಪ ಕೂಡ ಕಾರ್ಯನಿರ್ವಹಿಸದೆ ಇರುವುದು ಪಂಚಾಯತ್ ಅಧಿಕಾರಿಗಳ ಜಡ್ಡುತನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗಾಗಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಅಗತ್ಯ ಕ್ರಮ ವಹಿಸಬೇಕೆಂಬುದು ಪ್ರಜ್ಞಾವಂತ ನಾಗರಿಕರ ಒತ್ತಾಯವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಫಟಾಫಟ್ ಸುದ್ದಿ ನೋಡೋಣ ಕೆನರಾ ಎಕ್ಸ್ಪ್ರೆಸ್ನಲ್ಲಿ. ಕಳೆದ 5 ದಿನಗಳಿಂದ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರುತ್ತಲೇ ಇದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಕೂಡ ಪೆಟ್ರೋಲ್ ಮೇಲೆ 6 ಪೈಸೆ ಹಾಗೂ ಡೀಸೆಲ್ ಮೇಲೆ 17 ಪೈಸೆ ಏರಿಕೆಯಾಗುವ ಮೂಲಕ ಲೀಟರ್ ಪೆಟ್ರೋಲ್ಗೆ 84.31 ರೂಪಾಯಿ ಹಾಗೂ ಡೀಸೆಲ್ಗೆ 75.70 ರೂಪಾಯಿಗಳನ್ನು ತೆರಬೇಕಾಗಿದೆ. ಚಳಿಗಾಲದ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ವ್ಯಾಪಕತೆ ಪಡೆಯಲಿದ್ದು ಕೇಂದ್ರ ಗೃಹ ಸಚಿವಾಲಯ ಡಿಸೆಂಬರ್ 1 ಸೋಂಕು ಕಡಿವಾಣಕ್ಕೆ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಕೊರೋನಾ ವೈರಸ್ ಬಗ್ಗೆ ಕಣ್ಗಾವಲು, ನಿಯಂತ್ರಣ ಮತ್ತು ಮುನ್ನೆಚ್ಚರಿಕೆಯ ಬಗ್ಗೆ ಕೇಂದ್ರ ಗೃಹ ಸಚಿವಾಲಯ ಬುಧವಾರ ಹೊಸ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಈ ಹೊಸ ನಿಯಮಗಳು 2020 ಡಿಸೆಂಬರ್ 1 ಜಾರಿಗೆ ಬರಲಿದ್ದು ಡಿಸೆಂಬರ್ 31 ಜಾರಿಯಲ್ಲಿರುತ್ತವೆ. ಗೂಗಲ್ ಪೇ ಇನ್ನು ಮುಂದೆ ಉಚಿತವಲ್ಲ, ಶುಲ್ಕ ವಿಧಿಸಲಾಗುತ್ತದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದು ಸಹಜವಾಗಿ ಬಹುತೇಕ ಬಳಕೆದಾರರನ್ನ ಚಿಂತೆಗೀಡು ಮಾಡಿದೆ. ನೋಟು ಅಮಾನ್ಯೀಕರಣಗೊಂಡು ಡಿಜಿಟಲ್ ಪಾವತಿ ವ್ಯವಸ್ಥೆಗೆ ಉತ್ತೇಜನ ದೊರೆತ ಬಳಿಕ ಗೂಗಲ್ ಪೇ ಸೇರಿದಂತೆ ಯುಪಿಐ ವ್ಯವಸ್ಥೆ ಮೂಲಕ ಪಾವತಿ ಮಾಡುವವರ ಸಂಖ್ಯೆ ಹೆಚ್ಚಾಗಿತ್ತು. ಗೂಗಲ್ ಪೇಗೆ ಶುಲ್ಕ ಪಾವತಿಸಿದರೆ ಮಾತ್ರ ಕಾರ್ಯನಿರ್ವಹಿಸಲಿದೆ ಎಂಬ ಸುದ್ದಿ ತಲ್ಲಣಗೊಳಿಸಿತ್ತು. ಇದು ವಿಷಯ ಹೌದಾದರೂ ಭಾರತಕ್ಕೆ ಅನ್ವಯವಾಗುವುದಿಲ್ಲ, ಇದು ಅಮೆರಿಕಕ್ಕೆ ಮಾತ್ರ ಅನ್ವಯವಾಗಲಿದೆ ಎಂದು ಗೂಗಲ್ ಪೇ ಸ್ಪಷ್ಟಪಡಿಸಿದೆ. ಭಾರತದಲ್ಲಿ ಬಳಕೆದಾರರು ತನ್ನ ಪಾವತಿ ವೇದಿಕೆಯಲ್ಲಿ ಹಣ ವರ್ಗಾವಣೆಗೆ ಯಾವುದೇ ಶುಲ್ಕ ಪಾವತಿಸಬೇಕಾಗಿಲ್ಲ ಮತ್ತು ಅಮೆರಿಕದಲ್ಲಿ ಮಾತ್ರ ಬಳಕೆದಾರರಿಗೆ ಶುಲ್ಕ ವಿಧಿಸಲಾಗಿದೆ ಎಂದು ಗೂಗಲ್ ಬುಧವಾರ ಸ್ಪಷ್ಟಪಡಿಸಿದೆ. ಯಾವುದೇ ವಿದ್ಯಾರ್ಥಿ ಶುಲ್ಕ ಪಾವತಿಸದಿದ್ದರೆ ಅಂತಹವರಿಗೆ ಆನ್ಲೈನ್ ತರಗತಿಗಳನ್ನು ರದ್ದು ಮಾಡಬಾರದೆಂಬ ಸರ್ಕಾರದ ಆದೇಶಕ್ಕೆ ಖಾಸಗಿ ಶಾಲೆಗಳು ಬಹಿರಂಗವಾಗಿಯೇ ಸೆಡ್ಡು ಹೊಡೆದಿವೆ. ನವೆಂಬರ್ ತಿಂಗಳ ಅಂತ್ಯದೊಳಗೆ ಮೊದಲ ಕಂತಿನ ಶುಲ್ಕವನ್ನು ಪಾವತಿ ಮಾಡದಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ಬಂದ್ ಮಾಡಲಾಗುವುದು ಎಂದು ಖಾಸಗಿ ಶಾಲೆಗಳ ಒಕ್ಕೂಟ ಎಚ್ಚರಿಸಿದೆ. ಯಾವುದೇ ಒಬ್ಬ ವಿದ್ಯಾರ್ಥಿಯು ಶುಲ್ಕ ಪಾವತಿ ಮಾಡದಿದ್ದರೆ ಅಂತಹವರಿಗೆ ಆನ್ಲೈನ್ ಶಿಕ್ಷಣವನ್ನು ಕಡಿತಗೊಳಿಸಬಾರದು. ಒಂದು ವೇಳೆ ಇಂತಹ ಪ್ರಕರಣ ಎಲ್ಲಾದರೂ ಕಂಡು ಬಂದರೆ ಅಂತಹ ಶಾಲೆಯ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ಸಚಿವ ಎಸ್ ಸುರೇಶ್ ಕುಮಾರ್ ಎಚ್ಚರಿಕೆ ನೀಡಿದರು.
ಹೊನ್ನಾವರ ತಾಲೂಕಿನ ಗೇರುಸುಪ್ಪ ಸೂಳೆಮುಕ್ಕಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿಯೊಂದು ಕಂದಕಕ್ಕೆ ಉರುಳಿದ ಪರಿಣಾಮ ಲಾರಿ ಚಾಲಕ ಸ್ಥಳದಲ್ಲೇ ಮೃತಪಟ್ಟ ಘಟನೆ ನಡೆದಿದೆ. ಧಾರವಾಡ ಯರಗುಪ್ಪಿ ಕುಂದಗೋಳದ 26 ವರ್ಷದ ಜಗದೀಶ್ ಶೇಖರಪ್ಪ ಶಲವಾಡಿ ಮೃತ ದುರ್ದೈವಿ. ಮಾವಿನಗುಂಡಿ ಕಡೆಯಿಂದ ಗೇರುಸುಪ್ಪ ಕಡೆಗೆ ಅತಿ ವೇಗವಾಗಿ ಬರುತ್ತಿರುವ ಸಂದರ್ಭದಲ್ಲಿ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮವಾಗಿ ಚಾಲಕನ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಈ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಗಂಧೂರು ಚೌಡೇಶ್ವರಿ ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಹಸ್ತಕ್ಷೇಪ ಖಂಡಿಸಿ ಪ್ರತಿಭಟನೆ. ಕುಮಟಾ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ ಭಕ್ತರು ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮುಂದುವರಿದ್ರೆ ಪಾದಯಾತ್ರೆ ನಡೆಸುವ ಎಚ್ಚರಿಕೆ. ಮಣಿಪಾಲ್ ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ನಿಂದ ಆರೋಗ್ಯ ಸುರಕ್ಷಾ ಕಾರ್ಡ್ ಜಾರಿ. ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ರು ಉಡುಪಿ ಮೊಗವೀರ ಯುವ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಿವರಾಮ್ ಕೆಎಂ. ಬಡ ಕುಟುಂಬಗಳು ಈ ಕಾರ್ಡ್ನ ಉಪಯೋಗ ಪಡೆಯುವಂತೆ ಕರೆ. ಗೋಕಳ್ಳತನ ತಡೆಯಲು ಹೋದ ಗ್ರಾಮಸ್ಥನ ಮೇಲೆ ಹಲ್ಲೆ. ಕಟ್ಟಿಗೆಯಿಂದ ಹಲ್ಲೆ ನಡೆಸಿದ ಗೋಕಳ್ಳರು ಹಲ್ಲೆಗೊಳಗಾದವರಿಂದ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಇಂದಿನ ಕರಾವಳಿ ಸುದ್ದಿ ಇಷ್ಟು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೆನರಾ ಪ್ಲಸ್ ಟಿವಿ. ನಮಸ್ಕಾರ.